ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಆತ್ಮವಿಚಾರದ ಚಿಂತನೆಯ ವಿಷಯ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಜ. ಅಂದರೆ ಇದನ್ನ ಋಗ್ವೇದದಲ್ಲಿ ಬರ್ತದೆ, ನನ್ನ ಮೋಕ್ಷಕ್ಕೋಸ್ಕರ ಮತ್ತು ಜಗದಿತಕ್ಕೋಸ್ಕರ ಅಂತ. ಇದನ್ನು ಸ್ವಾಮಿ ವಿವೇಕಾನಂದರು ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಜ ಅಂತ ಹೇಳಿದರು. ಇದರ ಅರ್ಥ ಏನು ಚಿಂತನೆ ಮಾಡೋಣ, ಮತ್ತೆ ಯಾಕೆ ಇದು ಮಾಡಬೇಕು ಅಂತ ಚಿಂತನೆ ಮಾಡೋಣ. ಇಲ್ಲಿ ಚಿತ್ರ ನೋಡ್ತಾ ಇದ್ದಾರೆ, ನಟರಾಜನ ಚಿತ್ರ. ನಟರಾಜ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓಕೆ, ನಟರಾಜ ಅಂದ್ರೆ ಯಾರು? ಶಿವ. ಶಕ್ತಿ ಏನಿದ್ದಾಳೆ? ಶಿವನೇ ಶಕ್ತಿ, ಶಕ್ತಿಯೇ ಶಿವ. ಶಿವ ಮತ್ತು ಶಕ್ತಿ ಬೇರೆ ಅಲ್ಲ. ಅದು ಹೇಗೆ? ಶಿವ ಡ್ಯಾನ್ಸ್ ಮಾಡುವಾಗ ಅದೇ ಶಕ್ತಿ. ನೀರು ಹರಿದಾಗ ಅದೇ ನದಿ. ನೀರು ಬೇರೆ, ನದಿ ಬೇರೆ ಅಲ್ಲ. ನೀರು ಅಲೆಯ ನೀರು ನೀರು ಏರಿದಾಗ ಅದು ಅಲೆ. ಅಲ್ಲಿ ಅಲೆ ಬೇರೆ, ನೀರು ಬೇರೆ ಅಲ್ಲ. ಅದೇ ರೀತಿ ಶಿವನೇ ಶಕ್ತಿ. ಬೆಂಕಿ ಬೇರೆ ಅಲ್ಲ, ಬೆಂಕಿಯ ಬೆಳಕು ಬೇರೆ ಅಲ್ಲ, ಬೆಂಕಿಯ ಬಿಸಿ ಬೇರೆ ಅಲ್ಲ. ಅದೇ ರೀತಿ ಶಿವನೇ ಶಕ್ತಿ. ಆ ಶಿವ ಅಥವಾ ಚೈತನ್ಯವೇ ನರ್ತನ ಮಾಡಿದಾಗ ಅದೇ ಶಕ್ತಿ. ಹೇಗೆ ಶಿವ ಮತ್ತು ಶಕ್ತಿ ಒಂದೇ ಆಗ್ಬಿಟ್ರೆ ಆ ಪ್ರಪಂಚ ಅಂದ್ರೆ ಏನು ಅಂತ? ಪ್ರಪಂಚವೇ ಶಕ್ತಿಯ ರೂಪ. ಶಿವನೇ ಶಕ್ತಿಯ ಶಿವನ ನೃತ್ಯವೇ ಶಕ್ತಿ. ಆ ಶಿವ ನೃತ್ಯ ಮಾಡದಿದ್ರೆ, ಶಕ್ತಿ ಕೆಲಸ ಮಾಡದಿದ್ರೆ ಅಲ್ಲಿ ಯಾವ ಚಲನೆ ಇಲ್ಲ. ಶಕ್ತಿ ಚಲನೆ ಬಂದದಕ್ಕೆ ಪ್ರಪಂಚ ಕಾಣ್ತಾ ಇದೆ. ಅದು ಹೇಗೆ? ಈಗ ನಾನು ಕೈ ಬೀಸ್ತೇನೆ, ಕೈ ಬೀಸಿದಾಗ ಇದು ಚಕ್ರದ ಹಾಗೆ ಕಾಣ್ತದೆ. ಅಲ್ಲಿ ಚಕ್ರ ಇದೆಯೋ? ಇಲ್ಲ. ಅಲ್ಲಿ ನನ್ನ ಕೈ ತಿರುಗಿಸ್ತಾ ಇದ್ದೀನಿ ಅಷ್ಟೇ. ಅದೇ ಶಿವನ ನರ್ತನದಲ್ಲಿ ಪ್ರಪಂಚದ ಬೇರೆ ಬೇರೆ ವಸ್ತುಗಳು ಕಾಣ್ತವೆ. ಅಲ್ಲಿ ವಸ್ತುಗಳು ಇಲ್ಲ, ಇದ್ದಾಗ ಕಾಣ್ತವೆ. ಅದಕ್ಕೆ ಮಾಯೆ ಅಂತ ಹೇಳು. ಉದಾಹರಣೆಗೆ ಒಂದು ಫ್ಯಾನ್ ಇದೆ. ಫ್ಯಾನ್ ತಿರುಗದೇ ಇದ್ರೆ, ಸುಮ್ಮನೆ ಇದ್ರೆ ಅಲ್ಲಿ ಮೂರು ರೆಕ್ಕೆಗಳು ಕಾಣ್ತವೆ. ಫ್ಯಾನ್ ತಿರುಗ್ಲಿಕ್ಕೆ ಶುರು ಆದಾಗ ಅದು ಚಕ್ರ ಆಗ್ತದೆ. ಅಲ್ಲಿ ಚಕ್ರ ಇದೆಯಾ? ಇಲ್ಲ. ಚಕ್ರ ಇದ್ದಾಗ ಕಾಣಿಸ್ತೋ? ಇದೆ. ಹಾಗೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಇದ್ದಾವೋ? ಕಾಣಿಸ್ತದೆ. ಅದು ಯಾವುದು ಇಲ್ಲ, ಅಲ್ಲಿ ಇರೋದು ಶಿವ ಮಾತ್ರ. ಅದು ಇದ್ದಾಗೆ ಯಾಕೆ ಕಾಣ್ತಾ ಇದೆ? ಆ ಚಲನೆ ಬರ್ತಾ ಇದೆ, ಮೂಮೆಂಟ್. ಆ ಚಲನೆಗೆ ಶಕ್ತಿ ಅಂತ ಹೇಳುದು. ಇಲ್ಲಿ ಶಿವನ ಸುತ್ತ ಪ್ರಭಾವಳಿ ಇದೆ. ಈ ಪ್ರಭಾವಳಿ ಏನಂತ ಹೇಳಿದ್ರೆ ಬೇರೆ ಬೇರೆ ತತ್ವಗಳು. ಶಿವನ ನರ್ತನ, ಚೈತನ್ಯದ ನರ್ತನ ಶುರುವಾದಾಗ ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವೆಲ್ಲ ಹುಟ್ಟಿಕೊಳ್ತವೆ, ಇದ್ದಾಗ ಕಾಣ್ತವೆ. ಯಾವುದು ಇಲ್ಲ. ಆ ಇದ್ದಾಗ ಕಾಣ್ಕೊಳ್ಳೋದಕ್ಕೆ ಮಾಯೆ ಅಂತ ಹೇಳುದು. ಇರೋದೇನು? ಶಿವ ಮಾತ್ರ. ಹಗ್ಗ ಮಾತ್ರ ಇರೋದು, ಹಾವು ಇದ್ದಾಗ ಕಾಣ್ತಾ ಇದೆ. ಅದೇ ನಟರಾಜನ ಚಿತ್ರ. ಹಾಗೆ ನಟರಾಜನಿಗೂ ಮತ್ತು ಆತ್ಮನ ಮೋಕ್ಷಾರ್ಥಕ್ಕೆ ಏನ್ ಸಂಬಂಧ ನೋಡಿ. ಇಡೀ ವಿಶ್ವ ಕಾಣ್ತಾ ಇದೆ, ಇಷ್ಟು ದೊಡ್ಡ ವಿಶ್ವ. ಇದು ವಿಶ್ವ ಯಾವುದು? ಆ ನಟರಾಜನ ಶಿವನ ನೃತ್ಯ, ಶಿವನ ಆ ನೃತ್ಯಕ್ಕೆ ಪ್ರಪಂಚ ಅಂತ ಹೇಳು. ಶಿವನ ನೃತ್ಯ ಪ್ರಪಂಚ ಆದ್ರೆ ಪ್ರಪಂಚ ಇದೆಯೋ? ಇದ್ದಾಗ ಕಾಣಿಸ್ತದೆ, ಅಲ್ಲಿಲ್ಲ. ಒಬ್ಬ ಡ್ಯಾನ್ಸರ್ ಡ್ಯಾನ್ಸ್ ಮಾಡುವಾಗ ಅಲ್ಲಿ ಏನೇನೋ ಕಾಣ್ತದೆ, ಆಕಾರ ಕಾಣ್ತದೆ. ಅಲ್ಲಿ ಏನದು ಇದೆಯೋ? ಡ್ಯಾನ್ಸರ್ ಮಾತ್ರ ಇರೋದು. ಅದೇ ರೀತಿ ಪ್ರಪಂಚ ಎಲ್ಲವೂ ಶಿವನೇ. ಆಯ್ತಾ? ನಾವು ಏನ್ ನೋಡ್ತಾ ಇದ್ವಿ ಅದು ಪ್ರಪಂಚ ಕಾಣ್ತಾ ಇದ್ವಿ, ಇದು ಶಿವ ಮಾತ್ರ. ಶಿವ ಯಾರು? ನನ್ನ ಆತ್ಮ. ಅಂದ್ರೆ ನಾನು ಮಾತ್ರ ಇದ್ದೇನೆ. ಎಂತ ನಾನು? ನಾನು, ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ, ಶಿವನಾನು ನಾನೇ. ಶಿವೋಹಂ, ಶಿವೋಹಂ, ಶಿವೋಹಂ. ಜೀವನೇ ಶಿವ, ಶಿವನೇ ಜೀವ. ಎರಡು ಬೇರೆ ಅಲ್ವೇ ಅಲ್ಲ. ಅಲ್ಲಿ ಮೂರನೇದು ಇಲ್ವೇ, ಎರಡು ಇಲ್ವೇ ಇಲ್ಲ. ಶಿವ ಬೇರೆ, ಜೀವ ಬೇರೆ, ಇಲ್ವೇ ಇಲ್ಲ. ಅದು ಹೇಗೆ? ಸಮುದ್ರದ
ಅಲೆ ನೀರೇ, ನೀರು ಮತ್ತು ಅಲೆ ಅಂತ ಎರಡಿಲ್ಲ. ಅದೇ ರೀತಿ ಜೀವನೇ ಶಿವ. ಜೀವನಿಗೂ ಶಿವನಿಗೂ ವ್ಯತ್ಯಾಸ ಏನಂದ್ರೆ, ಒಂದು ಅಕ್ಕಿಗೆ ಹೊಟ್ಟು ಇರ್ತದೆ, ಅಕ್ಕಿ ಮೇಲೆ ಹೊಟ್ಟು ಇರ್ತದೆ ನೋಡಿದ್ರಾ, ಅವಾಗ ಅದಕ್ಕೆ ಅಕ್ಕಿಗೆ ಏನ್ ಹೇಳ್ತಾರೆ, ಭತ್ತ ಅಂತ ಹೇಳ್ತಾರೆ. ಅಕ್ಕಿ ಮೇಲೆ ಹೊಟ್ಟಿದ್ರೆ ಅದಕ್ಕೆ ಭತ್ತ ಅಂತ ಹೇಳ್ತಾರೆ. ಹೊಟ್ಟು ತೆಗೆದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಅಕ್ಕಿ ಅಂತ ಹೇಳ್ತಾರೆ ಅಲ್ವಾ. ಶರೀರ ಅನ್ನೋದು ಹೊಟ್ಟು, ಈ ಹೊಟ್ಟಿದ್ರೆ ಅದಕ್ಕೆ ಜೀವ ಅಂತ ಹೇಳ್ತಾರೆ. ಶರೀರ ಅನ್ನೋ ಹೊಟ್ಟು ತೆಗೆದ್ರೆ ಶಿವ, ಅಲ್ಲಿ ಜೀವ ಮತ್ತು ಶಿವ ಎರಡಿದಾರ, ಇದು ಒಂದೇ, ಶಿವನೇ ಇರೋದು. ಆ ದೇಹ ಬಾಡಿ ಮನಸ್ಸು ಅಂತ ಕವರಿಂಗ್ ಇದ್ರೆ ಅದಕ್ಕೆ ಜೀವ ಅಂತ ಹೇಳ್ತಾರೆ, ಕವರಿಂಗ್ ಇಲ್ದಿದ್ರೆ ಶಿವ ಅಂತ ಹೇಳ್ತಾರೆ. ಕವರಿಂಗ್ ಇದ್ರೆ ಎಷ್ಟು, ಇಲ್ದಿದ್ರೆ ಎಷ್ಟು, ಇರೋದು ಶಿವ ಜೀವ ಎರಡು ಇಲ್ಲ ಇಲ್ಲ, ಅದು ಹೇಳೋದು ಮಾತ್ರ. ಅದ್ ಹೇಗೆಂದ್ರೆ, ಚಾಕ್ಲೇಟ್ ತರ್ತೀರ ಆಯ್ತಾ, ಏನ್ರಿ ಸ್ವಾಮಿ ಇದು ಚಾಕ್ಲೇಟು, ಆ ಕವರ್ ತೆಗಿತೀರ. ಚಾಕ್ಲೇಟ್ ಅಂದ್ರೆ ಕವರ್ ಒಳಗಿರೋದು, ಕವರ್ ಹೊರಗಿರೋದು ಚಾಕ್ಲೇಟ್ ಅಲ್ಲ ಅದು, ಬಟ್ ಕರೆಯುವುದು ಚಾಕ್ಲೇಟ್ ಅಂತಲೇ. ಅದೇ ರೀತಿ ನಿಮ್ಮ ದೇಹದ ಮೂಲಕ ಗುರುತಿಸಿದಾಗ ಜೀವ ಅಂತ ಹೇಳ್ತೇವೆ. ದೇಹ ಅನ್ನೋದು ಚಾಕ್ಲೇಟ್ ಕವರ್, ಆ ಒಳಗಿರೋದು ಜೀವ ಇದೆಯಲ್ಲ ಅದು ಶಿವನೇ, ಎರಡು ಇಲ್ಲ ಇಲ್ಲ. ಅರ್ಥ ಆಯ್ತಾ? ಆದ್ರೆ ಆ ಒಳಗಿರುವ ಜೀವನಿಗೆ ನಾನು ಶಿವ ಅಂತ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಟೀಚಿಂಗ್ ಅಷ್ಟೆ. ಯಾಕೆ ಮರ್ತೋಗ್ಬಿಟ್ಟಿದೆ, ಯಾಕೆ ಮರ್ತೋಯ್ತು? ಈಗ ನೀವು ಕನ್ನಡಕ್ಕೆ ಹಾಕೊಂಡಿದ್ರ, ನನ್ನ ಹತ್ರ ಮಾತಾಡುವಾಗ ಕನ್ನಡಕ್ಕೆ ಹಾಕೊಂಡಿದ್ದೆ ಅಂತ ಮರ್ತೋಗ್ಬಿಟ್ಟಿದೆ, ಕನ್ನಡಕ್ಕೆ ಇದೆ ಅಂತ ಮರ್ತೋಗ್ಬಿಡಿದೆ ನಿಮ್ಗೆ. ಯಾಕೆ? ಕನ್ನಡಕದ ಮೂಲಕ ಪ್ರಪಂಚ ನೋಡುವಾಗ ಕನ್ನಡಕ ನನ್ನ ದೇಹ ಆಗ್ಬಿಡ್ತದೆ, ಕನ್ನಡಕ ನನ್ನ ಕಣ್ಣಾಗ್ಬಿಡ್ತದೆ ದೇಹದ ಕನ್ನಡಕದ ಮೂಲಕ ನೋಡಿದಾಗ ಅಲ್ವಾ. ಕಣ್ಣಿನ ಕನ್ನಡಕ ಮೂಲಕ ನೋಡಿದಾಗ ಮರ್ತೋಗ್ಬಿಡ್ತದೆ, ಕನ್ನಡಕ್ಕೆ ಹಾಕೊಂಡ್ರೆ ಮರ್ತೋಗ್ಬಿಡ್ತದೆ. ಅದೇ ರೀತಿ ಶಿವ ಈ ದೇಹವನ್ನು ಹಾಕಿದಾಗ ದೇಹ ಹಾಕಿದ್ದೇನೆ ಅಂತ ಮರ್ತು ಬಿಡ್ತಾನೆ, ಆ ದೇಹವೇ ನಾನಾಗ್ಬಿಡ್ತೇನೆ. ಅರ್ಥ ಆಗ್ತೀಯಾ? ದೇಹ ನಾನಾಗ್ಬಿಡ್ತೇನೆ ಅವಾಗ, ಯಾವಾಗ ಕನ್ನಡಕ ಹಾಕೊಂಡಾಗ, ನಾನು ಕನ್ನಡಕ ಹಾಕೊಂಡಿದ್ದು ಮರ್ತೋಗ್ಬಿಟ್ರೆ ಕನ್ನಡಕ ನನ್ನ ಕಣ್ಣಾಗ್ಬಿಡ್ತದೆ. ಹಾಗಿದ್ರೆ ಕನ್ನಡಕ ಬೇರೆ ಅಂತ ಗೊತ್ತಾಗೋದು ಹೇಗೆ ನೋಡ್ಬೇಕು. ಓ ಇದು ಕನ್ನಡಕ ಅಂತ ಗೊತ್ತಾದ್ರೆ, ಓ ಕನ್ನಡಕ ಬೇರೆ ನಾನು ಬೇರೆ ಅಂತ ಗೊತ್ತಾಗುತ್ತೆ. ಅದೇ ಧ್ಯಾನ, ಸಾಕ್ಷಿಯಾಗಿ ದೇಹವನ್ನು ನೋಡು, ಸಾಕ್ಷಿಯಾಗಿ ಮನ ನೋಡಿದ್ರೆ ಬೇರೆ ಆಗತ್ತದು, ಅದು ನೋಡೋ ನಾನು ಆಗ್ತೇನೆ. ಅರ್ಥ ಆಯ್ತಾ? ಈಗ ಶಿವ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಇಡೀ ಪ್ರಪಂಚ ಸೃಷ್ಟಿ ಆಗ್ತದೆ. ಅದಕ್ಕೆ ಪ್ರಪಂಚ ಅನ್ನೋದು ಶಿವನ ಎಕ್ಸ್ಪ್ರೆಷನ್, ಚೈತನ್ಯದ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂತ ಗೊತ್ತಾಯ್ತಾ? ಎಕ್ಸ್ಪ್ರೆಷನ್ ಅಂದ್ರೆ ಏನು? ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಅಭಿವ್ಯಕ್ತಿ, ಅಭಿವ್ಯಕ್ತತೆ ಮಾಡುದು, ಅಭಿವ್ಯಕ್ತಿ ಮಾಡೋದು ಎಕ್ಸ್ಪ್ರೆಷನ್. ಯಾವುದು ಎಕ್ಸ್ಪ್ರೆಷನು? ಪ್ರಪಂಚ ಅನ್ನೋದು ಶಿವನ ಎಕ್ಸ್ಪ್ರೆಷನ್. ಸಂಗೀತ ಅನ್ನೋದು ಮ್ಯೂಸಿಷಿಯನ್ ಎಕ್ಸ್ಪ್ರೆಷನ್. ಆಕ್ಟಿಂಗ್ ಅನ್ನೋದು ಆಕ್ಟರ್ ಎಕ್ಸ್ಪ್ರೆಷನ್. ಪ್ರಪಂಚ ಅನ್ನೋದು ಶಿವನ ಎಕ್ಸ್ಪ್ರೆಷನ್, ಅಭಿವ್ಯಕ್ತ. ಅರ್ಥ ಆಯ್ತಾ? ಪ್ರಪಂಚ ಅನ್ನೋದು ಶಿವನ ಎಕ್ಸ್ಪ್ಯಾನ್ಷನ್, ವಿಸ್ತರಣೆ. ಚೈತನ್ಯದಲ್ಲಿ ಯಾವುದು ಇಲ್ಲ, ಚೈತನ್ಯ ಸೈಲೆಂಟ್ ಆಗಿದೆ, ಅದು ಎಕ್ಸ್ಪ್ರೆಸ್ ಆಗುತ್ತದೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆದಾಗ ಕಾಣುತ್ತೆ, ಆಗಿಲ್ಲ. ಎಕ್ಸ್ಪ್ರೆಷನ್, ಎಕ್ಸ್ಪ್ಯಾನ್ಷನ್, ದೆನ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಪ್ರಪಂಚ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಶಿವನಿಗೆ ಎಕ್ಸ್ಪೀರಿಯನ್ಸ್ ಬಾಡಿ ಬೇಕಲ್ಲ, ಅದು ಬಾಡಿ ನಿಮ್ಮ ಬಾಡಿ, ನನ್ನ ಬಾಡಿ. ಬಾಡಿ ಇಲ್ದಿದ್ರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಪ್ರಪಂಚ. ಆಯ್ತಾ? ಎಕ್ಸ್ಪೀರಿಯನ್ಸ್ ಬಂದ ಕೂಡಲೇ ಮರ್ತೋಗ್ಬಿಡ್ತದೆ ಎಕ್ಸ್ಪೀರಿಯನ್ಸ್ ಅಂತ. ಸಿನಿಮಾಕ್ಕೆ ಹೋಗ್ಬಿಟ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ರೆ ಹೀರೋ ಹೀರೋಯಿನ್ ಜಗ ಹೀರೋ ಹೀರೋಯಿನ್ ರೋಮಾನ್ಸ್ ನೋಡಿದ್ರೆ ನಾವು ರೋಮಾನ್ಸ್ ಅಲ್ಲೇ ಹೋಗ್ಬಿಡ್ತೇವೆ. ಹೀರೋಯಿನ್ ಅಳ್ಳಿಸ್ ಮಾಡ್ತಾರೆ, ನಾವು ಅಳ್ಳಿಸ್ ಮಾಡ್ಬಿಡ್ತೇವೆ, ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೇವೆ. ಅದೇ ಆ ರೀತಿ ಈ ಚೈತನ್ಯದ ಚೈತನ್ಯ ಇನ್ವಾಲ್ವ್ಮೆಂಟ್ ಆಗ್ಬಿಟ್ರೆ ಫುಲ್ಲು ಇನ್ವಾಲ್ವ್ ಆಗ್ಬಿಡ್ತಾರೆ ಅದರಲ್ಲಿ, ಗೊತ್ತಾ? ಸೊ ಅದಕ್ಕೆ ಧ್ಯಾನ ಅಂದ್ರೇನು? ನೇತಿ ನೇತಿ ನೇತಿ, ನಾನು ಇದಲ್ಲ ಇದಲ್ಲ ಇದಲ್ಲ, ಕನ್ನಡಕ ಇದು ಕನ್ನಡಕ ಅಲ್ಲ, ಕನ್ನಡಕ ಬೇರೆ ನಾನು ಬೇರೆ ಅಂತ ನೋಡುದೆ ಧ್ಯಾನ. ಅರ್ಥ ಆಯ್ತಾ? ಈಗ ಶಿವ ಡ್ಯಾನ್ಸ್ ಮಾಡ್ತಾನೆ, ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನೆ, ಅಲ್ಲೆಲ್ಲಾದ್ರೂ ಬೋರ್ಡ್ ಹಾಕಿದಾನ? ಇದು ಶಿವನ ಸೃಷ್ಟಿ ಅಂತ ಬೋರ್ಡ್ ಹಾಕಿದಾನ? ಇದು ಶಕ್ತಿಯ ಸೃಷ್ಟಿ ಅಂತ ಬೋರ್ಡ್ ಹಾಕಿದಾನ? ಇಲ್ಲ. ಯಾಕೆ?
ಇಡೀ ವಿಶ್ವ ಈಗೋಲೆಸ್ ಕ್ರಿಯೇಷನ್, ಅಲ್ಲಿ ಅಹಂಕಾರವೇ ಇಲ್ಲ. ಆಯ್ತಾ, ನೀವೊಂದು ಸಣ್ಣ ಪೇಂಟಿಂಗ್ ಮಾಡಿ, ಶ್ರುತಿ ಜೋಶಿ ಪೇಂಟರ್ ಅದು ಪೇಂಟಿಂಗ್ಸ್ ಅಂದು, ಶ್ರುತಿ ಜೋಶಿ ಅಂತ ದೊಡ್ಡ ಬೋರ್ಡ್. ಆಯ್ತಾ, ಇದು ಯಾರು ಮಾಡಿದ್ದು? ಅದು ಕಪ್ ಕಾಫಿ ಮಾಡಿ, ನಾನೇ ಮಾಡಿದ್ದು. ಇಲ್ಲಿ ಸೃಷ್ಟಿಯಲ್ಲಿ ನಾನು ಮಾಡಿದ್ದು ಹೇಳೋದು ಯಾರು ಇಲ್ಲ, ಯಾಕಂದ್ರೆ ಅಲ್ಲಿ ಈಗೋನೇ ಇಲ್ಲ, ಅಹಂಕಾರವೇ ಇಲ್ಲ. ಆಯ್ತಾ, ಇದು ಯಾರು ಮಾಡಿದ್ದು ಗೊತ್ತಿಲ್ಲ ನನಗೆ, ನಾನೇ ಶ್ರುತಿ ರೀ, ಹೆಸರು ಇಲ್ಲ, ಶಿವ ನಾನು ಮಾಡಿದ್ದಂತ ಹೇಳುದೇ ಇಲ್ಲ, ಅಲ್ಲಿ ಈಗೋನೇ ಇಲ್ಲ, ಅಲ್ಲಿ ಡೂವರ್ಶಿಪ್ ಇಲ್ಲ, ನಾನು ಮಾಡಿದಂತ ಡೂವರ್ಶಿಪ್ ಇಲ್ಲ, ನಂದೊಂದು ಓನರ್ಶಿಪ್ ಇಲ್ಲ. ಬಟ್ ಕ್ರಿಯೇಷನ್ ಇದೆ, ಅದು ಕಂಟಿನ್ಯೂಸ್ ಕ್ರಿಯೇಷನ್. ಅಂದ್ರೆ ಹೇಗೆ, ಒಂದು ಸಮುದ್ರ ಉಕ್ಕಿ ಹರಿತದೆ, ಸಮುದ್ರ ನಾನು ಹರಿದೆ ಅಂತ ಹೇಳಲ್ಲ, ಅದು ಸಮುದ್ರ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ, ಚಂದ್ರ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ, ಸೂರ್ಯ ಹುಟ್ಟತಾನೆ ಹೋಗ್ತಾ ಇರ್ತಾನೆ, ಯಾರು ನಾನು ಮಾಡಿದ್ದು ಅಂತ ಹೇಳುದೇ ಇಲ್ಲ. ಆದ್ರೆ ಶಿವ ಜೀವನ ರೂಪ ಧಾರಣೆ ಮಾಡ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ತಾನೆ, ಅಲ್ಲಿ ಈಗೋ ಬಂತು. ಆಯ್ತಾ, ಈಗೋ ಬಂದ ಕೂಡಲೇ, ಅಹಂಕಾರ ಬಂದ ಕೂಡಲೇ ಅಲ್ಲಿ ಎಲ್ಲ ಬಂತು, ಮಮಕಾರ ಬಂತು, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ, ಅದರೆಲ್ಲ ಮಕ್ಕಳು ಬಂದ್ಬಿಟ್ಟು. ಅದಕ್ಕೆ ಸಂಸಾರ ಅಂತ ಹೇಳುದು. ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಸಂಸಾರ ಅಲ್ಲ, ಈಗೋದು ಸಂಸಾರ. ಈಗೋಗೆ ಎಂತ ಸಂಸಾರ? ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ. ಅರ್ಥ ಆಯ್ತಾ? ಸೊ ಈಗೋ ಸಂಸಾರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ತಾರೆ, ಎಲ್ಲ ವೇದದಲ್ಲಿ ಚೆನ್ನಾಗಿ ಹೇಳ್ತಾರೆ. ಕರ್ಮಯೋಗ ಮಾಡ್ರಪ್ಪ ಅಂತ ಹೇಳ್ತಾರೆ. ಕರ್ಮಯೋಗ ಅಂದ್ರೆ ಏನು? ಸರ್ವಿಸ್. ಸರ್ವಿಸ್ ಮಾಡುದು ಯಾರಿಗೆ? ಯಾರಿಗೆ ಸರ್ವಿಸ್ ಮಾಡುದು? ಸರ್ವಿಸ್ ಮಾಡಲಿ ಜನ ಬೇಕಾ? ಅಲ್ಲಿ ಯಾರಿದ್ದಾರೆ? ಯಾರು ಇಲ್ಲ, ಶಿವನೇ ಅದು. ಯಾರು ಇಲ್ಲದೇ ಇಲ್ಲ, ಶಿವನೇ. ಸೆಲ್ಫ್ ಸರ್ವಿಸ್ ಅದು. ಓ, ನಾನೋಗಿ ಪ್ರಾಣಿಗಳು ನೋಡ್ಕೊಂಡೆ, ನಾನು ಹೋಗಿ ಅವ್ರು ಸರ್ವಿಸ್ ಮಾಡಿದೆ, ನಾನು ಹೋಗಿ ಇವ್ರು ಸರ್ವಿಸ್ ಮಾಡಿದೆ. ಯಾರು ಸರ್ವಿಸ್ ಮಾಡ್ಲಿಕ್ಕೆ ಯಾರಿದ್ದಾರೆ ಅಲ್ಲಿ? ಇರೋದು ಶಿವನೇ. ಆಯ್ತಾ? ಸೊ ಅದಕ್ಕೆ ಜಗದಿತಾಯ ಅಂತ ಹೇಳುದು, ಜಗದಿತಾಯ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಲೋಕಕ್ಕೆ ಸರ್ವಿಸ್ ಮಾಡಿ ಅಂತ, ಸರ್ವಿಸ್ ಮಾಡಿ ಅಂತ ಹೇಳಿದ ಯಾಕೆ? ನನಗೆ ನಾನು ಇದ್ದೇನೆ ಪ್ರಪಂಚ ಇದೆ ಅಂತ ಭಾವನೆ ಇದೆ, ಡ್ಯುಯಾಲಿಟಿ ಇದೆ, ದ್ವೈತ ಇದೆ. ಆ ದ್ವೈತ ಹೋಗ್ಲಿಕ್ಕೆ ಸರ್ವಿಸ್ ಮಾಡಿ ಅಂತ ಹೇಳಿದ್ರು. ಆ ಸರ್ವಿಸಿಂಗ್ ಕರ್ಮಯೋಗ ಅಂತ ಹೇಳುದು. ಸೊ ಕರ್ಮಯೋಗದಲ್ಲಿ ಮೊದಲನೇ ಸ್ಟೆಪ್ ಏನು? ನೀನ್ ಏನೇ ಮಾಡ್ತೀಯಪ್ಪ ಅದ್ರ ಫಲದ ಬಗ್ಗೆ ಅಪೇಕ್ಷೆ ಮಾಡಬೇಡ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಫಲದ ಬಗ್ಗೆ ಅಪೇಕ್ಷೆ ಮಾಡಬೇಡ, ಸರ್ವಿಸ್ ಮಾಡೋದಿಲ್ಲ. ಯಾವಾಗ ಅಂತ ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿ ರಿಸಲ್ಟ್ ಹೋಗ್ತದೆ, ಕಡಿಮೆ ಆಗ್ತದೆ. ಆಯ್ತಾ? ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಯಾರಿಗಿರುದು? ಶಿವನಿಗೋ ಈಗೋಗೋ, ಈಗೋಗೆ ಅದು ಕಡಿಮೆ ಆಗುತ್ತೆ. ಕಡೆಗೆ ಸರ್ವಿಸ್ ಮಾಡೋ ಒಳ್ಳೆ ಕೆಲಸ ಮಾಡುವಂತ, ಅವಾಗ ಏನಾಗುತ್ತೆ, ನಿಮ್ಮ ಮೋಟಿವೇಶನ್ ಅಂದ್ರೆ ನಾನು ಯಾತಕ್ಕೆ ಮಾಡ್ತೇನೆ ಅದು ಪ್ಯೂರಿಫೈ ಆಗ್ತದೆ. ಲೆಟ್ ಮೀ ಡೂ ಸರ್ವಿಸ್ ಅಂತ ಗೊತ್ತಾಯ್ತಾ? ಕಡೆ ಗೊತ್ತಾಗ ನಾನು ಮಾಡ್ತಾನೆ ಇಲ್ಲ, ನಾನ್ ಡೂವರ್ಶಿಪ್, ಅದಕ್ಕೆ ನೈಷ್ಕರ್ಮಿ ಅಂತ ಹೇಳುದು. ಸೊ ಇಡೀ ವಿಶ್ವವೇ ಶಿವನ ಡ್ಯಾನ್ಸ್, ಶಿವನ ನರ್ತನ. ಎಂತ ನರ್ತನ? ಈಗೋಲೆಸ್, ಅಹಂಕಾರ ಇಲ್ಲ. ಜೀವನಿಗೆ ಅಹಂಕಾರ ಇದೆ. ಸೊ ಅಹಂಕಾರ ನೀನು ಅಹಂಕಾರ ಬಿಟ್ಟು ಕೆಲಸ ಮಾಡಿದ್ರೆ ನೀನು ಶಿವನೊಟ್ಟಿಗೆ ಒಂದಾಗ್ಬಿಡ್ತೀಯಾ ಅಂತ ಹೇಳಕ್ಕೆ ಅದು ಜಗದಿತಾಯಜ. ಅಹಂಕಾರ ಇದ್ದು ಕೆಲಸ ಮಾಡಿದ್ರೆ ನೀನು ಸಪರೇಟ್ ಆಗ್ಬಿಡ್ತೀಯ. ಅಹಂಕಾರ ಇಲ್ದ ಸರ್ವಿಸ್ ಮಾಡಿದ್ರೆ ಏನಾಗುತ್ತೆ? ಶಿವನೊಟ್ಟಿಗೆ ಒಂದಾಗ್ಬಿಡ್ತೇನೆ, ಶಿವನಿಗೆ ಈಗೋ ಇಲ್ಲ. ನಾನು ಸರ್ವಿಸ್ ಮಾಡ್ತಾ ಇದ್ದೇನೆ ಅಂದಿದ್ಯಲ್ಲ, ಯಾರಿಗೆ ಇರೋದು? ಯಾರು ಅಲ್ಲಿ? ಶಿವನೇ, ಬೇರೆ ಯಾರು ಇಲ್ಲವೇ ಇಲ್ಲ. ಬೇರೆ ಯಾರಾದ್ರೂ ಇದೇ ಅಂತ ಸರ್ವಿಸ್ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಅಲ್ಲ ಅದು, ಶಿವನಿಗೆ, ಶಿವನಕ್ಕೆ ಶಿವನೇ ಸರ್ವಿಸ್ ಮಾಡ್ತಿದ್ದಾನೆ. ಅದನ್ನ ಕರ್ಮಯೋಗ ಅಂತ ಹೇಳಿದ್ರು. ಕರ್ಮಯೋಗದಲ್ಲಿ ಮಾಡ್ತಾ 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 ನಾನು 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 ನನ್ನದು ಅಂತ ಹೋಗ್ತಾ ಹೋಗ್ತದೆ, ಕಳೆದು ಹೋಗ್ತಾ ಹೋಗ್ತದೆ. ನನ್ನದು ನನ್ನದು ಅಂತ ಮಾಡಿಕೊಳ್ಳುವನು ಅವನು, ಮಾಡಿಸಿಕೊಳ್ಳುವವನು. ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾವುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಾನ. ಎಲ್ಲವೂ ಬ್ರಹ್ಮನೇ, ಎಲ್ಲವೂ ಭಗವಂತನೇ. ಆ ಭಾವನೆ ಮಾಡಿದಾಗ ಮನಸ್ಸು ಪ್ಯೂರಿಫೈ ಆಗ್ತದೆ. ಈಗ ಕರ್ಮಯೋಗ ಅಂತ ಹೇಳುತ್ತೆ. ಕರ್ಮಯೋಗಕ್ಕೂ ಕರ್ಮ ರೋಗಕ್ಕೂ ವ್ಯತ್ಯಾಸ ಏನಿದೆ? ರೋಗ ಇದೆ ನಮ್ಗೆ, ಕರ್ಮ ರೋಗ ಇದೆ. ಏನ್ ರೋಗ? ಒಂದಿಷ್ಟು ಸಣ್ಣ ಮಾಡ್ರಿ, ನಾನೇ ಮಾಡಿದ್ದು ಅಂತ ಹೇಳುದು. ಇಷ್ಟು ಸಣ್ಣ ಮಾಡುದು, ನಾನು ಮಾಡಿದ್ದು ಅಂತ ಹೇಳುದು. ಕಾಫಿ ಮಾಡಿದ್ದು ನಾನು, ಟೀ ಮಾಡಿದ್ ನಾನು, ಅಡಿಗೆ ಮಾಡಿದ್ ನಾನೇ, ನಾನು ನಾನು ಅನ್ನೋದು ಕರ್ಮ ರೋಗ. ಓಕೆ,
ಶಿವನೆ ಶಿವನೆ ಅಂತ ಹೇಳೋದು ಕರ್ಮಯೋಗ. ಓಕೆ, ಆ ಕರ್ಮ ರೋಗದಿಂದ ಕರ್ಮಯೋಗಕ್ಕೆ ಬರಬೇಕು. ಕರ್ಮ ರೋಗಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಏನು? ಕರ್ಮ ರೋಗದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಏನು? ಕ್ಲಾಪ್ ಹೊಡಿ ಜನ, ಒಂದು ಕಪ್ ಕಾಫಿ ಮಾಡಿದ್ರೆ ಆ ಬಹಳ ಚೆನ್ನಾಗಿದೆಯಪ್ಪ, ಒಂದು ಒಂದು ಏನು ಒಂದು ಥ್ಯಾಂಕ್ಸ್ ಹೇಳಿಲ್ಲ. ಸೊ ಅದು ಕರ್ಮ ರೋಗ, ಎಕ್ಸ್ಪೆಕ್ಟೇಷನ್ ಇದೆ. ಕರ್ಮಯೋಗದಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ, ಎಕ್ಸ್ಪ್ರೆಷನ್ ಇದೆ. ರೈಟ್, ಶಿವ ಕ್ಲಾಪಿಗೆ ಕಾಯ್ತಾ ಇಲ್ಲ, ನೀವು ಡ್ಯಾನ್ಸ್ ಮಾಡ್ತೇನೆ ಕ್ಲಾಪ್ ಹೊಡಿದ್ರೆ ಅಂತ ಕಾಯ್ತಾ ಇಲ್ಲ ಅವನು, ಅವನು ಡ್ಯಾನ್ಸ್ ನಡೀತಾ ಇದೆ. ಆಯ್ತಾ, ಕರ್ಮ ರೋಗದಲ್ಲಿ ಏನೋ ಎಕ್ಸ್ಪೆಕ್ಟೇಷನು, ನನಗೆ ದುಡ್ಡು ಬೇಕು, ನನಗೆ ಅಪ್ರಿಸಿಯೇಷನ್ ಬೇಕು, ನನಗೆ ಆಯ್ತಾ ಅದು ಬೇಕು ಇದು ಬೇಕು ಬೇಕು. ಆವಾಗ ನಿಮ್ಗೆ ಏನಾಗುತ್ತೆ, ಯು ಆರ್ ಡಿಪೆಂಡೆಂಟ್ ಆನ್ ಸಮಥಿಂಗ್. ಅದಕ್ಕೆ ನೀವು ಹೇಳ್ತೀವಿ ಎಂಪ್ಲಾಯ್ಮೆಂಟ್, ಯು ಆರ್ ಎಂಪ್ಲಾಯಿ, ನನ್ನ ಎಂಪ್ಲಾಯಿ ಅದಕ್ಕೆ ಬಾಸ್ ಇದ್ದಾನೆ, ಬಾಸ್ ಹೇಳಿದಾಗ ನಾನು ಮಾಡಬೇಕು, ದೆನ್ ಬಾಸ್ ವಿಲ್ ಗಿವ್ ರಿವಾರ್ಡ್, ಏನೋ ಕೊಡ್ತಾನೆ ನಿಮಗೆ, ಏನೋ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಅಪ್ರಿಸಿಯೇಷನ್ ಕೊಡ್ತಾನೆ. ಸೊ ಯು ಆರ್ ವರ್ಕಿಂಗ್ ಫಾರ್ ಗೆಟಿಂಗ್ ಸಮಥಿಂಗ್, ಗದೇ ಅಂದ್ರೆ ಯಾವುದೋ ಪಡ್ಕೊಳ್ಳಿಕ್ಕೆ ನೀವು ಕೆಲಸ ಮಾಡ್ತಾ ಇದ್ರೆ. ಆದ್ರೆ ಕರ್ಮಯೋಗ ಅಂತ ಹೇಳಿದ್ರೆ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಗೆಟಿಂಗ್ ಸಮಥಿಂಗ್, ಯು ಆರ್ ವರ್ಕಿಂಗ್ ಫಾರ್ ಜಾಯ್ ಆಫ್ ವರ್ಕಿಂಗ್, ಜಾಯ್ ಆಫ್ ಡೂಯಿಂಗ್. ಶಿವ ಇಸ್ ಡ್ಯಾನ್ಸಿಂಗ್ ನಾಟ್ ಬಿಕಾಸ್ ಆಫ್ ದರ್ ಇಸ್ ಎನಿಥಿಂಗ್, ಹಿ ಇಸ್ ಡೂಯಿಂಗ್ ಡ್ಯಾನ್ಸಿಂಗ್ ಬಿಕಾಸ್ ದರ್ ಇಸ್ ಜಾಯ್ ಆಫ್ ಡ್ಯಾನ್ಸಿಂಗ್. ಅಂದ್ರೆ ಆ ಡ್ಯಾನ್ಸ್ ಮಾಡಿದ್ರೆ ಆನಂದ, ಡ್ಯಾನ್ಸ್ ಮಾಡಿ ಆನಂದ ಅಲ್ಲ, ಡ್ಯಾನ್ಸ್ ಮಾಡಿ ಆನಂದ ಆದ್ರೆ ಕರ್ಮ ರೋಗ ಆಗುತ್ತದೆ. ಡ್ಯಾನ್ಸ್ ಮಾಡೋದೇ ಆನಂದ, ಡೂಯಿಂಗ್ ಈಸ್ ಜಾಯ್, ಡೂಯಿಂಗ್ ಈಸ್ ಎಕ್ಸ್ಪ್ಯಾನ್ಷನ್, ಡೂಯಿಂಗ್ ಈಸ್ ಎಕ್ಸ್ಪೀರಿಯನ್ಸ್. ಆಯ್ತಾ? ಸೊ ಕ್ಯಾನ್ ಯು ಡೂ ಯುವರ್ ವರ್ಕ್ ಆಸ್ ಜಾಯ್? ಕ್ಯಾನ್ ಯು, ವಾಟ್ ಎವರ್ ಯು ಡೂ, ಡೂಯಿಂಗ್ ಬಿಕಮ್ಸ್ ದ ಜಾಯ್, ನಾಟ್ ಅಪ್ರಿಸಿಯೇಷನ್, ನಾಟ್ ದ ರಿವಾರ್ಡ್, ದೆನ್ ಯು ಹ್ಯಾವ್ ಕರ್ಮಯೋಗ. ಜಾಯ್ ಆಫ್ ಡೂಯಿಂಗ್ ಈಸ್ ಕಾಲ್ ಕರ್ಮಯೋಗ, ಮಾಡುವುದೇ ಜಾಯ್ ಕೊಟ್ಟರೆ ಅದು ನಿಮ್ಗೆ ಕರ್ಮಯೋಗ. ನಿಮ್ಗೆ ಕರ್ಮ ರೋಗ ಇದೆಯೋ ಕರ್ಮ ಯೋಗ ಇದೆಯೋ, ಯಾವ್ದು ಮಾಡ್ತೀರಾ ನೀವು? ಒಂದು ಭಜನೆ ಮಾಡ್ತೀರಾ, ಭಗವಂತ ಭಜನೆ ಮಾಡಿದ್ರೆ ನಮ್ಮನ್ನು ಒಳ್ಳೆ ಮಾಡಪ್ಪ, ಅದು ಕರ್ಮ ಯೋಗವೋ ಕರ್ಮ ರೋಗವೋ? ಎಕ್ಸ್ಪೆಕ್ಟೇಷನ್ ಬಂತಲ್ಲಿ, ನಾವ್ ಏ ಮಾಡಿದ್ರು ಒಂದು ಕಂಡೀಷನ್ಸ್ ಅಪ್ಲೈ, ಅದು ಬೇಕು. ಆ ಕಂಡೀಷನ್ಸ್ ಅಪ್ಲೈ ಇಸ್ ಕಾಲ್ಡ್ ಕರ್ಮ ರೋಗ. ಅನ್ಕಂಡೀಷನಲ್ ಜಾಯ್ ಇಸ್ ಕಾಲ್ಡ್ ಕರ್ಮಯೋಗ. ಅರ್ಥ ಆಯ್ತಾ? ಅದನ್ನ ಲೋ ಜಗದಿತಾಯ ಅಂತ ಹೇಳುದು. ಅಂದ್ರೆ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಆಸ್ ಎ ಸರ್ವಿಸ್ ಟು ಯುವರ್ ಸೆಲ್ಫ್, ಸೆಲ್ಫ್ ಆತ್ಮನೆ. ಯಾಕಂದ್ರೆ ವರ್ಷ ಒಳ್ಳೆ ಬೇರೆ ಯಾರು ಇಲ್ಲ, ದಿಸ್ ನೋ ಅದರ್, ದಿಸ್ ಓನ್ಲಿ ಇಸ್ ನಾಟ್ ಡ್ಯುವಲ್, ಆತ್ಮನೇ ಬ್ರಹ್ಮನೇ ಇರೋದು, ಶಿವನೇ ಇರೋದು. ಹಾಗಿದ್ರೆ ನಮ್ಮಲ್ಲಿ ಎರಡು ಟೈಪ್ ವರ್ಕ್ ಇದೆ. ಓಕೆ, ಐ ಆಮ್ ಎಂಪ್ಲಾಯ್ಡ್ ಬೈ ಸಂಬಡಿ, ನಾನು ಯಾರ ಕಡೆ ಕೆಲಸ ಮಾಡ್ತಾ ಇದ್ದೇನೆ. ಐ ಆಮ್ ಸೆಲ್ಫ್ ಎಂಪ್ಲಾಯ್ಡ್, ಯಾರ ಕಡೆ ಕೆಲಸ ಮಾಡಿದಾಗ ಐ ಆಮ್ ವರ್ಕಿಂಗ್ ಫಾರ್ ಮನಿ, ವರ್ಕಿಂಗ್ ಫಾರ್ ಪೊಸಿಷನ್, ವರ್ಕಿಂಗ್ ಫಾರ್ ಪವರ್, ಅದು ಯಾವುದೋ ಒಂದು ಅಧಿಕಾರಕ್ಕೆ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ವರ್ಕಿಂಗ್ ಫಾರ್ ಕ್ಲಾಪಿಂಗ್, ಕ್ಲಾಪ್ ಮಾಡಲಿಕ್ಕೆ ವರ್ಕ್ ಮಾಡ್ತಿದ್ದೆ. ಐ ಆಮ್ ವರ್ಕಿಂಗ್ ಫಾರ್ ಅಪ್ರಿಸಿಯೇಷನ್, ರಿವಾರ್ಡ್. ಅರ್ಥ ಆಯ್ತಾ? ಆರ್ ಐ ಆಮ್ ವರ್ಕಿಂಗ್ ಫಾರ್ ಮನಿ, ದೆನ್ ಯು ಆರ್ ವರ್ಕಿಂಗ್ ಫಾರ್ ಸಂಬಡಿ. ಇಫ್ ಯು ಆರ್ ಸೆಲ್ಫ್ ಎಂಪ್ಲಾಯ್ಡ್, ನೀವು ಯಾರಿಗೆ ಮಾಡ್ತೀರಾ, ಯಾರು ಸಂಬಳ ಕೊಡ್ತಾರೆ ನಿಮ್ಗೆ? ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳಿದಿರಾ, ನಿಮ್ಗೆ ಯಾರು ಅಪ್ರಿಸಿಯೇಷನ್ ಕೊಡ್ತಾರಾ, ಯಾರು ಕ್ಲಾಪ್ ಹೊಡ್ತಾರಾ, ಯಾರು ದುಡ್ಡು ಕೊಡ್ತಾರಾ? ಕರ್ಮಯೋಗ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಐ ಆಮ್ ನಾಟ್ ಎಂಪ್ಲಾಯ್ ಆಫ್ ಎನಿಬಡಿ, ಐ ಡೂ ಸರ್ವಿಸ್, ಐ ಆಮ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಐ ಡೂ. ಓಕೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಗೊತ್ತಾಯ್ತಾ? ಯು ಆರ್ ನಾಟ್ ವರ್ಕಿಂಗ್ ಫಾರ್ ಎನಿಬಡಿ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಬೆಳಿಗ್ಗೆ ಎದ್ದು ಹಲ್ಲು ಉಜ್ತೀರ, ಬ್ರಷ್ ಯುವರ್ ಟೀತ್, ಬಾಸ್ಗೋಸ್ಕರ ಮಾಡ್ತೀರಾ? ಬಾಸ್ಗೋಸ್ಕರ ಹಲ್ಲು ಉಜ್ತೀರಾ? ಯಾರಿಗೆ? ನನಗೋಸ್ಕರ. ಅದಕ್ಕೆ ಸಂಬಳ ಕೊಡ್ತಾರ ನಿಮ್ಗೆ ಹಲ್ಲು ಉಜ್ಜಿದ್ರೆ? ಕರ್ಮಯೋಗ ಈ ಸೆಲ್ಫ್ ಸರ್ವಿಸ್, ಸೆಲ್ಫ್ ಸರ್ವಿಂಗ್ ಸೆಲ್ಫ್. ಸೊ ದೇರ್ ಇಸ್ ನೋ ಮಾರ್ನಿಂಗ್ ಇಫ್ ಯು ಬ್ರಷ್ ಯುವರ್ ಟೀತ್, ಸಂಬಡಿ ವಿಲ್ ಗಿವ್ ಕ್ಲಾಪ್ ಫಾರ್ ಯು, ಯಾರು ಕ್ಲಾಪ್ ಕೊಡ್ತಾರ? ಇಫ್ ಯು ಡೋಂಟ್ ಬ್ರಷ್ ದೇ ವಿಲ್ ಗಿವ್ ಯು ಕಿಕ್. ಹಲ್ಲು ಉಜ್ಜಿದಿರಲ್ಲ ಅದಕ್ಕೆ ಯಾರು ಕ್ಲಾಪ್ ಮಾಡ್ತಾರೆ ನಿಮ್ಗೆ? ಸಂಬಳ ಕೊಡ್ತಾರ? ಯಾಕೆ ಯುವರ್ ಸೆಲ್ಫ್ ಸರ್ವಿಂಗ್ ಸೆಲ್ಫ್ ಯುವರ್ ಸೆಲ್ಫ್. ಕರ್ಮಯೋಗ ಇಸ್ ಸೆಲ್ಫ್ ಸರ್ವಿಂಗ್ ದಿ ಸೆಲ್ಫ್. ಹಾ,
ಇಟ್ ಇಸ್ ಕಾಲ್ ಸೆಲ್ಫ್ ಸರ್ವಿಸ್, ಅದು ಕರ್ಮಯೋಗ. ಅದಕ್ಕೆ ವಿವೇಕಾನಂದ ಹೇಳಿದ್ರು ಆತ್ಮನೋ ಮೋಕ್ಷಾರ್ಥಂ ಜಗದಿದಾಯಚ, ನಿಮಗೆ ಮೋಕ್ಷ ಬೇಕೇನಪ್ಪ ಸರ್ವಿಸ್ ಮಾಡು ಅಂತ ಹೇಳಿದ್ರು. ಎಂತ ಸರ್ವಿಸು? ಕರ್ಮಯೋಗ, ಸೆಲ್ಫ್ಲೆಸ್ ಸರ್ವಿಸ್. ಫಾರ್ ಹೂಮ್ ಯು ಆರ್ ಡೂಯಿಂಗ್ ಸರ್ವಿಸ್? ನೋಬಡಿ, ಯುವರ್ ಸೆಲ್ಫ್ ಓನ್ಲಿ. ಇಫ್ ಯು ಆರ್ ಹೆಲ್ಪಿಂಗ್ ಎ ಪೂರ್ ಮ್ಯಾನ್, ಯು ಆರ್ ಹೆಲ್ಪಿಂಗ್ ಯುವರ್ ಸೆಲ್ಫ್. ಇಫ್ ಯು ಆರ್ ಹೆಲ್ಪಿಂಗ್ ಎ ಡಾಗ್, ಯು ಆರ್ ಹೆಲ್ಪಿಂಗ್ ಯುವರ್ ಸೆಲ್ಫ್. ಒಂದು ನಾಯಿಗೆ ಸಹಾಯ ಮಾಡಿದ್ರಿ, ನೀವು ನಿಮ್ಗೆ ಸಹಾಯ ಮಾಡ್ತೀರಿ, ಯಾಕಂದ್ರೆ ಸೆಲ್ಫ್ ಓನ್ಲಿ ಇಸ್ ದೇರ್ ಇನ್ ದಟ್. ಸೊ ಕರ್ಮಯೋಗದ ನ್ಯೂ ಡೆಫಿನೇಷನ್ ಏನು? ಸೆಲ್ಫ್ ಸರ್ವಿಸ್. ಸೆಲ್ಫ್ ಸರ್ವಿಂಗ್ ಸೆಲ್ಫ್. ನಿಮ್ಗೆ ಹೋಟೆಲ್ ಮಾತ್ರ ಗೊತ್ತು ಸೆಲ್ಫ್ ಸರ್ವಿಂಗ್ ಸೆಲ್ಫ್, ಸೆಲ್ಫ್ ಸರ್ವಿಸ್ ಅಂತ ಗೊತ್ತು. ರಿಯಲ್ ಸೆಲ್ಫ್ ಸರ್ವಿಸ್ ಇಸ್ ಕರ್ಮಯೋಗ. ಆಯ್ತಾ? ಇದನ್ನು ಮಾಡಿದಾಗ ಆತ್ಮನ ಮೋಕ್ಷಾರ್ಥಂ, ಯಾಕೆ ನಾವು ಪ್ಯೂರಿಫೈ ಆಗ್ತೇವೆ, ನಾನು ಈಗೋಲೆಸ್ ಆಗ್ಬಿಡ್ತೇನೆ. ಸೊ ಆತ್ಮನ ಮೋಕ್ಷಾರ್ಥಂ ಜಗತ್ತಾಯಿ ಇಸ್ ನಾಟ್ ಟು ಸಪರೇಟ್ ಥಿಂಗ್ಸ್, ಇಟ್ಸ್ ಓನ್ಲಿ ಒನ್. ಕರ್ಮಯೋಗ ಅಂಡ್ ಸೆಲ್ಫ್ ರಿಯಲೈಸೇಷನ್, ದೇ ಗೋ ಟುಗೆದರ್. ಸೊ ಇದನ್ನ ಸ್ವಾಮಿ ವಿವೇಕಾನಂದ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಅಂತ ಹೇಳಿದ್ರು. ಒಂದ್ಸಲ ಸ್ವಾಮಿ ವಿವೇಕಾನಂದ ಸರ್ವಿಂಗ್ ಪೀಪಲ್ ಪೋರ್ ಮಾಡ್ತಾ ಇದ್ರು. ಒನ್ ಡೇ ಒಂದ್ ಮರದ ಕೆಳಗೆ ಕೂತ್ಕೊಂಡು ಜನರ ಹತ್ರ ಮಾತಾಡ್ತಾ ಇದ್ರು. ನೂರಾರು ಜನ ಬಂದ್ಬಿಟ್ರು ಕಂಟಿನ್ಯೂಸ್ಲಿ ಮೂರು ದಿವಸ, ಬೆಳಗ್ಗಿಂದ ಸಾಯಂಕಾಲ ಗುರ್ಸೋತೇ ಇಲ್ಲ. ಅವ್ರಿಗೆ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಯಾರೋ ಅವ್ನು ಕೇಳಲೇ ಇಲ್ಲ. ಊಟ ಮಾಡ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ, ಇವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ನಿದ್ದೆನೂ ಇಲ್ಲ. ಮೂರು ದಿವಸ ಆಯ್ತು. ಅವಾಗ ಅಲ್ಲಿ ಒಬ್ಬ ಗೇಟ್ಗೆ ಬರೀತ, ಅವ್ನು ನೋಡ್ತಾ ಇದ್ದಾನೆ ಇವ್ ಸ್ವಾಮೀಜಿ ಊಟನ ಮಾಡ್ತಾ ಇಲ್ಲ. ಕಡೆಗೆ ಅವ್ನು ಹೇಳಿದ್ರೆ ಸ್ವಾಮಿ ಸರ್ ನನ್ನ ಬಡವ ಸ್ವಲ್ಪ ಊಟ ಅಂತ ಹೇಳ್ದಂತ. ಮೂರು ದಿವಸ ಅಂದ್ರೆ ಮೂರು ದಿವಸ ನಿದ್ದೆ ಇಲ್ಲ, ಊಟ ಇಲ್ಲ, ಜನರಿಗೆ ಸರ್ವಿಸ್. ವಿವೇಕಾನಂದ ಫೇವರ್ ಮಾಡ್ತಾ ಇದ್ದಾರೆ ಅವ್ರಿಗೆ. ವಿವೇಕಾನಂದ ಇಸ್ ಡೂಯಿಂಗ್ ಫೇವರ್. ಇಟ್ ಇಸ್ ಸೆಲ್ಫ್ ಸೀಯಿಂಗ್ ದಿ ಸೆಲ್ಫ್ ಇನ್ ಆಲ್, ದಟ್ಸ್ ಕಾಲ್ಡ್ ಗಾಡ್ ರಿಯಲೈಸೇಷನ್. ಅದೇ ಆತ್ಮನ ಮೋಕ್ಷಾರ್ಥಂ ಜಗದಿತಾಯ. ಮಾತಾ ಅಮೃತ ಅಂದ್ರೆ ಕೇಳಿದಿರ, ಅವರು ಜನರನ್ನು ಹಗ್ ಮಾಡ್ತಾರೆ. ಕೆಲವು ಸಲ 24 hours 48 hours ಕೂತ್ಕೊಂಡಿರ್ತಾರೆ, ಹೇಳುದೇ ಇಲ್ಲ. ಜನ ಬರ್ತಾ ಇರ್ತಾರೆ, ಊಟಕ್ಕೂ ಹೇಳಲ್ಲ, ಅವ್ರು ಕಾಫಿಗೂ ಹೇಳಲ್ಲ, ಬಯಾಲಜಿಕಲ್ ನೀಡ್ಸ್ಗೂ ಹೇಳಲ್ಲ. ಅಲ್ಲಿ ಏನಾಗಿದೆ? ಸೆಲ್ಫ್ ಸೀಯಿಂಗ್ ದ ಸೆಲ್ಫ್. ಅದಕ್ಕೆ ಗಾಡ್ ರಿಯಲೇಷನ್. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಆಗಲ್ಲ. ಅದು ಅಹಂ ಬ್ರಹ್ಮಾಸ್ಮಿ ಅಷ್ಟು ಟ್ರಾನ್ಸ್ಲೇಟ್ ಇನ್ ಟು ವರ್ಲ್ಡ್. ದ ವರ್ಲ್ಡ್ ಇಸ್ ಮೈ ಸೆಲ್ಫ್ ಅಂತ ಗೊತ್ತಾಗಬೇಕು. ದೆನ್ ಓನ್ಲಿ ಲವ್ ವಿಲ್ ಫ್ಲೋ, ದಿ ಯೂನಿವರ್ಸಲ್ ಲವ್. ಅದೇ ಆತ್ಮನ ಮೋಕ್ಷಾರ್ಥಂ ಜಗದಾಯ. ಅದಕ್ಕೆ ಕರ್ಮಯೋಗ ಅಂತ ಹೇಳ್ತೇವೆ. ಆತ್ಮನ ಮೋಕ್ಷಾರ್ಥಂ ಜಗದಾಯ ಒನ್ಲಿ ಒನ್ ಆಕ್ಟಿವಿಟಿ, ಎರಡಲ್ಲ ಅದು. ಸೊ ಕ್ಲಿಯರ್ ಆಗಿದೆಯಾ? ಏನಾದ್ರು ಪ್ರಶ್ನೆ ಇದೆಯಾ? ಗುರುಜಿ, ದೇರ್ ಇಸ್ ಅಗೇನ್ ಇಟ್ ಇಸ್ ದ ಸ್ಟ್ಯಾಂಡ್ ಪಾಯಿಂಟ್. ಸಪೋಸ್ ಫಾರ್ ಅ ಪರ್ಸನ್ ಹೂ ಇಸ್ ನ್ಯೂ ಟು ದ ಸ್ಪಿರಿಚುವಲ್ ಪಾತ್, ಅವನ ಕರ್ಮಯೋಗ ಹೇಳುವಾಗ ವಿ